ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಸುದ್ದಿ ವಿಶೇಷ. ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದಿಂದ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾಮನಿರ್ದೇಶನಗೊಂಡ ಸದಸ್ಯರು ಕೇವಲ ಸ್ಥಳೀಯರಾಗಿದ್ದಾರೆ. ಕೇವಲ ಅವರಿಗಷ್ಟೇ ಅವಕಾಶ ನೀಡಿರುವುದನ್ನು ಮತ್ತು ಅಲ್ಲಿಯ ಸ್ಥಳೀಯ ಲೀಡರ್ಗಳನ್ನು ತೆಗೆದುಕೊಂಡಿರುವುದನ್ನು ಖಂಡಿಸಿ ಸರ್ವಜ್ಞನವರ ಮೂಲ ವಂಶಸ್ಥರಾದ ಕುಂಬಾರ್ ಸಮಾಜವನ್ನು ಈ ನಾಮನಿರ್ದೇಶನ ಪಟ್ಟಿಯಲ್ಲಿ ಕುಂಬಾರ್ ಸಮಾಜದ ಕುಲಬಾಂಧವರನ್ನ ಕೈ ಬಿಟ್ಟಿರುವುದನ್ನ ಖಂಡಿಸಿ ಮತ್ತು ಆ ಒಂದು ನಾಮನಿರ್ದೇಶನ ಪಟ್ಟಿಯನ್ನ ಪುನರ್ರಚನೆ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಕುಂಬಾರ್ ಯುವ ಸೈನ್ಯ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಹೇಶ್ ಕುಂಬಾರ್ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಕುಂಬಾರ್ ಅವರ ಸಹಯೋಗದಲ್ಲಿ ವಿಜಯಪುರ ಜಿಲ್ಲಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಔದ್ರಾಮ್ ಸರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕುಂಬಾರ್ ಸಮಾಜದ ಮುಖಂಡರಾದ ಸರ್ವಶ್ರೀ ಪ್ರಕಾಶ್ ಕುಂಬಾರ್, ಶಿವಾನಂದ್ ಕುಂಬಾರ್, ಅಪ್ಪಾಸಿ ಕುಂಬಾರ್, ನಾಗರಾಜ್ ಕುಂಬಾರ್, ಹೇಮಂತ್ ಕುಂಬಾರ್, ಸುರೇಶ್ ಕುಂಬಾರ್, ಪ್ರಶಾಂತ್ ಕುಂಬಾರ್, ಮಲ್ಲು ಕುಂಬಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ವಜ್ಞ ಪ್ರಾಧಿಕಾರ ಅಭಿವೃದ್ಧಿ ವಿಚಾರದಲ್ಲಿ ಕುಂಬಾರರನ್ನು ಕಡೆಗಣಿಸಿದ ಸರ್ಕಾರಕ್ಕೆ ನಾಮನಿರ್ದೇಶನ ಪಟ್ಟಿಯಲ್ಲಿ ಕೇವಲ ಸ್ಥಳೀಯ ಶಾಸಕರ ಹಿಂಬಾಲಕರನ್ನು ತೆಗೆದುಕೊಂಡ ಸರ್ಕಾರಕ್ಕೆ ಮಾಸೂರಿನ ಅಭಿವೃದ್ಧಿ ವಿಚಾರದಲ್ಲಿ ಕಡೆಗಣಿಸಿದ ಕುಂಬಾರ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಅತ್ಯುತ್ತಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಪಿ ನ್ಯೂಸ್. Press the bell icon on the YouTube app and never miss another update.